ಎಲ್ರಿಗೂ ನಮಸ್ಕಾರ. ಇವತ್ತು ಕನ್ನಡಕದ ಬಗ್ಗೆ ಮಾತಾಡುವ. ಈ ದಿನಮಾನಗಳಲ್ಲಿ ಪರಿಸರದಲ್ಲಿ ಆಗುತ್ತಿರುವ ಏರುಪೇರುಗಳಿಂದ ಪ್ರತಿ ಬೇಸಿಗೆ ಕಾಲದ ಉಷ್ಣಾಂಶವು ಹೆಚ್ಚುತ್ತಲೇ ಹೋಗುತ್ತಿದೆ. ದೇಶದ ನಾನಾ ಭಾಗಗಳಲ್ಲಿ ಬಿಸಿಲಿನ ಪ್ರಖರತೆಯಿಂದ ಜನ ಪ್ರಾಣಿ ಪಕ್ಷಿಗಳು ಬಳಲುತ್ತಿರುವುದು ದಿನನಿತ್ಯದಲ್ಲಿ ಕಾಣುತ್ತಿದ್ದೇವೆ. ತಾತ್ಕಾಲಿಕವಾದರೂ ಬಿಸಿಲಿನ ಧಗೆ ನಿವಾರಿಸಿಕೊಳ್ಳಲು ಜನರು ಫ್ಯಾನ್, ಕೂಲರ್, ಏರ್ ಕಂಡೀಷನರ್ ಮುಂತಾದ ಯಂತ್ರಗಳ ಮೊರೆ ಹೋಗುತ್ತಿದ್ದಾರೆ. ಜೊತೆಗೆ ಮನೆಯಿಂದ ಹೊರಗಡೆ ಹೋಗುವಾಗ ಸೂರ್ಯನ ಪ್ರಖರವಾದ ಕಿರಣಗಳಿಂದ ಕಣ್ಣುಗಳಿಗಾಗುವ ಪರಿಣಾಮಗಳನ್ನು ತಡೆಯಲು ತಂಪು ಗಾಜಿನ ಕನ್ನಡಕಗಳು ಬಳಸುತ್ತಿದ್ದಾರೆ. ತಂಪು ಕನ್ನಡಕಗಳು ಈಗಿನ ಕಾಲದಲ್ಲಿ ಸೂರ್ಯನ ಕಿರಣಗಳಿಂದ ರಕ್ಷಿಸಿಕೊಳ್ಳಲು, ಸೈ ಪರಿಸರದಲ್ಲಿರುವ ಧೂಳಿನಿಂದ ತಪ್ಪಿಸಿಕೊಳ್ಳಲು, ಜೈ ಜೊತೆಗೆ ಸೆಲ್ಫಿಗೂ ಸಹಕಾರಿ. ಸೂರ್ಯನ ಬಿಸಿಲು ಮತ್ತು ಅಪಾಯಕಾರಿ ಯುವಿ ಕಿರಣಗಳಿಂದ ಕಣ್ಣುಗಳನ್ನು ರಕ್ಷಿಸುವುದು ತಂಪು ಕನ್ನಡಕರ ಮುಖ್ಯ ಕಸುಬು. 1921 ಅಮೆರಿಕದ ಸ್ಕ್ಯಾಮ್ ಪೋಸ್ಟರ್ ಸುಧಾರಿತ ತಂಪು ಕನ್ನಡಕಗಳು ಮಾರುಕಟ್ಟೆಗೆ ಪರಿಚಯಿಸಿದರು. ಎಡ್ವಿನ್ ಹರ್ಬನ್ ಲ್ಯಾಂಡ್ ಅವರು ಇವುಗಳನ್ನು ಸೆಲೋಫೇನ್ ಫಿಲ್ಟರ್ ಬಳಸುವ ಕುರಿತು ಹೆಚ್ಚಿನ ಸಂಶೋಧನೆ ನಡೆಸಿ 1936 ಪೋಲಾರೈಡ್ನ ಫಿಲ್ಟರ್ ತಂತ್ರಜ್ಞಾನವನ್ನು ಪರಿಚಯಿಸಿದರು. ಈ ಎಲ್ಲ ಸಂಶೋಧಕರ ಶ್ರಮರ ಫಲವಾಗಿ ಇಂದು ನಾವೆಲ್ಲ ನೀಲ ಹಿತ ಕಿರಣಗಳಿಂದ ರಕ್ಷಣೆ ಪಡೆಯಲು ಮತ್ತು ಅತಿಕ್ಷಿತ ಬೆಳಕಿನಲ್ಲಿರುವ ಚಿತ್ರಪಟ ಕಣ್ಣುಗಳನ್ನು ಸ್ಪಷ್ಟವಾಗಿ ಗೋಚರಿಸುವಂತಹ ಕೂಲಿಂಗ್ ಕನ್ನಡಗಳು ಬಳಸುತ್ತಿದ್ದೇವೆ. ಸಾಮಾನ್ಯ ಕನ್ನಡಿಗರಿಗೆ ಹೋಲಿಸಿದರೆ ಕನ್ನಡಕಗಳಿಗೆ ಇದು ಮಾರುಕಟ್ಟೆಯಲ್ಲಿ ತೇರವಾರಿ ಹಾಗೂ ಅಷ್ಟೇ ಆಕರ್ಷಕವಾಗಿ ವಿವಿಧ ವಿನ್ಯಾಸ ಬಣ್ಣಗಳ ಗಾಜಿನಿಂದ ತಯಾರಲ್ಪಟ್ಟ ತಂಪು ಕನ್ನಡಕಗಳು ಲಗ್ಗೆಯಿಟ್ಟಿವೆ. ದೃಷ್ಟಿದೋಷವಿಲ್ಲದವರು ಕೂಡ ತಂಪು ಕನ್ನಡಕ ಬಳಸಬಹುದು. ನೆನಪಿರಲಿ, ತಂಪು ಕನ್ನಡಕಗಳನ್ನು ಕರೆಸುವ ಮುನ್ನ ಅವು ಯುವಿ ಕಿರಣಗಳ ವಿರುದ್ಧ ರಕ್ಷಣೆ ನೀಡುತ್ತವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಗರಿಷ್ಠ ರಕ್ಷಣೆ ಒದಗಿಸುವ ತಂಪು ಕನ್ನಡಕಗಳನ್ನೇ ಆಯ್ಕೆ ಮಾಡಿಕೊಳ್ಳುವುದು ಮರೆಯದಿರಿ. 13ನೇ ಶತಮಾನದಲ್ಲಿ ಕನ್ನಡಕದ ಬಳಕೆ. ಕನ್ನಡ ನಾಡಿನ ಹೆಮ್ಮೆಯ ಮರೆಯಲಾಗದ ವಿಜಯನಗರ ಸಾಮ್ರಾಜ್ಯದಲ್ಲಿ 14ನೇ ಶತಮಾನದಲ್ಲಿ ಕನ್ನಡಕದ ಬಳಕೆಯೂ ಆಗಿದೆ ಎಂದು ಇತಿಹಾಸಕಾರರ ಅಭಿಪ್ರಾಯ. ಇದನ್ನು ಮುನ್ನ 13ನೇ ಶತಮಾನದಲ್ಲಿ ರೋಜರ್ ಬೇಕನ್ ಎಂಬ ತತ್ವಜ್ಞಾನಿ ಕನ್ನಡಕ ಬಳಸಿದ ಎಂದು ಇತಿಹಾಸದಲ್ಲಿದೆ. ಇವುಗಳದ್ದರ ಮುಂದುವರೆದರ ಭಾಗವೇ ಇಂದಿನ ತಂಪು ಕನ್ನಡಕಗಳ ಆವಿಷ್ಕಾರ ಇತಿಹಾಸ. ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ತಂಪು ಕನ್ನಡಕಗಳು ಪರಿಚಯಿಸಿದ ಕೀರ್ತಿ ಇಂಗ್ಲೆಂಡ್ನ ಜೇಮ್ಸ್ ಹೈಸ್ಕೂ ಎಂಬಾತನಿಗೆ ತಲುಪುತ್ತದೆ. 1752 ಮೊದಲಿಗೆ ಎರಡು ತಂಪು ಗಾಜಿನ ಕನ್ನಡಕ ಅಭಿವೃದ್ಧಿಪಡಿಸಲಾಯಿತು. ಇದು ಸಾಮಾನ್ಯ ಮೊಸರು ಹಾಗೂ ಬಣ್ಣದ ಮೊಸರು ಎರಡು ವಿಶ್ಲೇಷಣೆಗಳು ಹೊಂದಿದ್ದವು. ಸಾಮಾನ್ಯ ಮೊಸರು ಸೂರ್ಯ ತೀಕ್ಷ್ಣ ಕಿರಣಗಳನ್ನು ತನ್ನ ಮೂಲಕ ಹಾದು ಹೋಗುವ ಅನುಮತಿ ನೀಡಿದರೆ ಬಣ್ಣದ ಮೊಸರು ಹಾದು ಹೋಗುವ ಕಿರಣಗಳನ್ನು ತಡೆಯಿತು. ಈ ಸೂತ್ರದ ಆಧಾರದ ಮೇಲೆ ಜೇಮ್ಸ್ ಇಸ್ಕೋ ನೀಲಿ ಮತ್ತು ಹಸಿರು ಬಣ್ಣದ ಕನ್ನಡಕಗಳನ್ನು ತಯಾರಿಸಿದರು. ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.